ಬಿಗ್ ಬಾಸ್ ಅಲ್ಲಿ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವರು ಇಲ್ಲೊಂದು ಇಲ್ಲೊಂದಿಲ್ಲ, ಮಾತು ಇಲ್ಲಿಂದ ಬಂದ್ರೆ ಡೈರೆಕ್ಟ್, ಅವನು ಯಾರೇನೇ ಆಗ್ಲಿ ಫಿಲ್ಟರ್ ಇಲ್ಲ ಅವ್ರ ಹತ್ರ. ಇಲ್ಲಿ ಬರುತ್ತಾ ಇಲ್ಲಿ ಮಾತಾಡ್ತಾರೆ, ಕೆಲವೊಬ್ರು ಇವಾಗ ಮನ್ಸಲ್ಲಿ ಒಂದು ಆಚಾರ ಒಂದು ಶಾರ್ಟೇಜ್, ಅಲ್ಲಿ ಸ್ಟ್ರಾಟಜಿ ಮಾಡಿದ್ರೆ ಬದುಕಕ್ ಆಗೋದು. ಬಿಗ್ ಬಾಸ್ ಅಲ್ಲಿ 100 ದಿವಸ ಬದುಕಲ್ಲ, ಆಚೆ ಬಂದ್ಮೇಲೆ ಬದುಕಿದೆ. ಅವ್ರ ಎಲ್ಲಾರ ತರ ಅಲ್ಲ, ಅವರೇ ಒಂಥರ ಡಿಫ್ರೆಂಟ್ ಒಳಗಡೆ. ಈಗ ಪ್ರತಾಪ್ ಮತ್ತೆ ವರ್ತೂ ಸಂತೋಷ ಅವರು ಇಬ್ಬರು ಸಹ ಒಂದಾಗಿ ಇನ್ನು ಸ್ಟ್ರಾಟಜಿ ಮಾಡಿ ಬಿಗ್ ಬಾಸ್ ವಿನ್ ಆಗ್ಬೇಕು ಅನ್ನೋ ಒಂದು ಲೆವೆಲ್ ಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪ್ರತಾಪ್ ಮತ್ತೆ ವರ್ತೂ ಸಂತೋಷ ಅವ್ರ ಬಗ್ಗೆ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಫ್ರೆಂಡ್ಶಿಪ್ ಉದ್ದಾಗ ಎಲ್ಲಾರು ಫ್ರೆಂಡ್ಶಿಪ್ ಆಗಲ್ಲ, ಹೋಗ್ತಾ ಹೋಗ್ತಾ ಒಂದು ಬಾಂಡಿಂಗ್ ಬರುತ್ತೆ. ಫ್ರೆಂಡ್ಶಿಪ್ ಅನ್ನೋದು ಅದು ಬಾಂಡಿಂಗ್. ಎಲ್ಲಾರು ಅವ್ರ ಮನೆಯಲ್ಲಿ ಫುಡ್ ತಂದ್ರು ಅಂತ ಎಲ್ಲಾರು ಅವ್ರ ಸಪ್ರೇಟ್ ತಿನ್ಕೊಂಡಿದ್ರು. ಪ್ರತಾಪ್ ಒಬ್ಬನೇ ಬಂದು ಸಂತೋಷ ಅಣ್ಣ ಕಣ್ಣು ಒರೆಸಿ ನಿಮ್ಗೂ ಬರುತ್ತೆ ಬರುತ್ತೆ ತರ್ತಾರೆ ತರ್ತಾರೆ ಅಂತ ಹೇಳಿ ಸಮಾಧಾನ ಮಾಡಿ ಅವನೊಬ್ನೇ ಸಮಾಧಾನ ಮಾಡಿದ ಹೊರತು ಇನ್ಯಾರು ಮಾಡಿಲ್ಲ. ಪ್ರತಾಪ್ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಒಳ್ಳೆ ಹುಡುಗ. ಬಿಗ್ ಬಾಸ್ ಅಲ್ಲಿ ಈಗ ವರ್ತೂರ್ ಸಂತೋಷ್ ಮತ್ತೆ ಪ್ರತಾಪ್ ಅವರು ಗೆಲ್ಲಬೇಕು ಅನ್ನೋ ಒಂದು ಹಠನ ಇಟ್ಕೊಂಡು ನಿಂತಿದ್ದಾರೆ. ನಾವೇ ಮಾವುತರಾಗ್ಬೇಕು, ಇರೋಂಥವ್ರನ್ನ ನಾವೇ ಪಡಿಸಿ ನಾವು ವಿನ್ ಆಗ್ಬೇಕು ಆತರ ಇದ್ರೆ ಅವ್ರಿಗೆ ಒಂದು ವಿನ್ ಆಗುವಂತ ಎಲ್ಲಾ ಲಕ್ಷಣಗಳ ಕೆಪಾಸಿಟಿ ಇದೆಯಾ? 100% ಇದೆ. ಇವಾಗ ವಿನಯ್ ನಾನೇ ಆನೆ ಅನ್ನಲ್ಲ, ಆನೆನ ಪಳ್ಸೋದೇ ಮಾವುತ. ಮಾವುತ ಆಲ್ರೆಡಿ ಬಂದಿದ್ದಾನೆ, ಪಳ್ಸೋದ್ ಗೊತ್ತು, ಪಳ್ಸ್ತಾನೆ. ಸರ್, ಈಗ ಒಟ್ಟಾರೆಯಾಗಿ ಬಿಗ್ ಬಾಸ್ ಅಲ್ಲಿ ವಿನ್ ಆಗ್ಬೇಕಾ ಬೇಡ್ವಾ ಪ್ರತಾಪ್? ವಿನ್ ಆಗ್ಬೇಕು. ಇಷ್ಟು ಇಷ್ಟು ಹೈಪ್ ಆಗಿದೆ, ಇನ್ನು ವಿನ್ ಆಗದಿರೋ ಇದ್ರೆ ಮರ್ಯಾದೆ ಇರುತ್ತಾ? ಈ ಕಡೆ ಪ್ರತಾಪ್ ಇದ್ರೂ ಓಕೆನೆ, ಈ ಕಡೆ ಸಂತೋಷ ಅಣ್ಣ ಇದ್ರೂ ಓಕೆನೆ, ಇಬ್ರಲ್ಲಿ ಒಬ್ಬ ಕೈ ಎತ್ತದ್ರು ನಮ್ಗೆ ಓಕೆನೆ. ಸರ್, ಈಗ ಹೊರಗಡೆ ನಡೆದಂತ ವಿಷಯ ಅವ್ರಿಗೆ ತುಂಬಾ ಕಾಡ್ತಾ ಇತ್ತು, ಅದಕ್ಕೆ ನಾನು ಹೊರಗಡೆ ಬರ್ಬೇಕು ಅನ್ನೋ ವಿಷಯನ ಸಹ ಅವ್ರು ಹೇಳಿದ್ದಾರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಹೇಳ್ಕೊಂಡ್ರು ಜೊತೆಲಿರೋರು ಆಚೆ ಕಡೆ ನಿಂತ್ಕೊಂಡ್ರು, ನಾನು ಬಂದಿಲ್ಲ ಒಳಗಡೆ ಸೇಫ್ ಆಗಿಬಿಟ್ಟಿದ್ದೀನಿ, ಅವ್ರೇನ್ ಮಾಡ್ತಾ ಇದಾರೆ ಅನ್ನೋ ಭಯ ಒಂದಿತ್ತು ಅವ್ರಿಗೆ. ಅವ್ರಮ್ಮ ಬಂದು ಎಲ್ಲ ನಿನ್ನೆ ಕ್ಲಿಯರ್ ಮಾಡಿದ್ದಾರೆ, ಇವಾಗ ಆರಾಮಾಗಿದ್ದಾರೆ. ಸರ್, ಒಟ್ಟಾರಾಗಿ ನೀವಿನ್ನೇನು ಹೇಳಕ್ ಇಷ್ಟಪಡ್ತೀರಾ ಕನ್ನಡದ ಜನತೆಗೆ? ಏನಿಲ್ಲ, ಅವ್ರಿಗೆ ಹಿಂಗೆ ಓಟ್ ಹಾಕಿ ಹಿಂಗೆ ಮುಂದೆ ಓಡಿಸ್ರಿ, ಅವ್ರು ಏನೋ ಫ್ಯಾಮಿಲಿ ಮ್ಯಾಟರ್ ಏನೇನೋ ಇರ್ಬೋದು ಅವ್ರ ಆಚೆ ಮೇಲೆ ಕ್ಲಿಯರ್ ಮಾಡ್ತಾರೆ.